ಅದೊಂದು 14 ಕುಟುಂಬಗಳಿರುವ ಜನವಸತಿ ಪ್ರದೇಶ ಆದರೆ ಕೂಗಳತೆಯಲ್ಲೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದ್ದರು ಈ ವಾರ್ಡ್ಗೆ ಮಾತ್ರ ಇನ್ನು ತನಕ ಮೂಲಭೂತ ಸೌಕರ್ಯಗಳೇ ಇಲ್ಲ ರಸ್ತೆಗೆ ಸರಿಯಾದ ಕಾಲುವೆ ಇಲ್ಲದೆ ಮಳೆಗಾಲದಲ್ಲಿ ರಸ್ತೆಯೇ ಹಳ್ಳದಂತಾಗಿ ಜನ ಪಡುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ ಅದೆಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಕುಮಟಾ ಪುರಸಭೆ ವ್ಯಾಪ್ತಿಗೊಳಪಡುವ ಸಿದ್ದನಬಾವಿ 3ನೇ ವಾರ್ಡ್ನಲ್ಲಿ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರಸ್ತೆಯುದ್ದಕ್ಕೂ ಮಳೆ ನೀರು ಜಲಾವೃತವಾಗಿ ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಶೀಘ್ರವಾಗಿ ರಸ್ತೆಗೆ ಸಮರ್ಪಕವಾದ ಕಾಲುವೆ ಪೈಪ್ ಅಳವಡಿಕೆ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಸಿದ್ದನಬಾವಿ 4ನೇ ಕ್ರಾಸ್ನಿಂದ ಸಿದ್ದನಬಾವಿ 3ನೇ ವಾರ್ಡ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ ಇಲ್ಲಿ ರಸ್ತೆಯುದ್ದಕ್ಕೂ ಸಮರ್ಪಕವಾದ ಕಾಲುವೆಗಳಿಲ್ಲದೆ ಮಳೆ ನೀರು ರಸ್ತೆ ಮೂಲಕವೇ ಹಾದು ಹೋಗುತ್ತದೆ ಸುತ್ತಲೂ ಗುಡ್ಡ ಆವರಿಸಿರುವುದರಿಂದ ಗುಡ್ಡದ ನೀರು ಎಲ್ಲಿಯೂ ಹೋಗಲು ಅವಕಾಶ ಇಲ್ಲದೆ ರಸ್ತೆ ಮೂಲಕವೇ ಹಾದು ಹೋಗುವ ಸ್ಥಿತಿ ಇದೆ ರಸ್ತೆಯ ತಿರುವಿನಲ್ಲಿ ಭಾರಿ ಪ್ರಮಾಣದ ನೀರು ಸಂಗ್ರಹವಾಗಿ ರಸ್ತೆ ಸಂಪೂರ್ಣವಾಗಿ ಹಳ್ಳದಂತಾಗಿದೆ ಇದರಿಂದ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ವೃದ್ಧರು ಬಾಣಂತಿಯರು ಗರ್ಭಿಣಿಯರು ಇನ್ನಿಲ್ಲದ ಸಂಕಷ್ಟ ಎದುರಿಸುವಂತಾಗಿದೆ ಈ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ವಾರ್ಡ್ ಸದಸ್ಯರಿಗೆ ಹಲವು ಬಾರಿ ತಿಳಿಸಿದರೂ ಗಮನ ಹರಿಸುತ್ತಿಲ್ಲ ರಸ್ತೆ ತಿರುವಿನಲ್ಲಿ ಪೈಪ್ ಅಳವಡಿಕೆ ಹಾಗೂ ರಸ್ತೆಯ ಬದಿಯಲ್ಲಿ ಕಾಂಕ್ರೀಟ್ ನಿರ್ಮಿತ ಕಾಲುವೆ ಇಲ್ಲದಿರುವುದರಿಂದ ಈ ಸಮಸ್ಯೆ ಕಳೆದ 9 ವರ್ಷಗಳಿಂದಲೂ ಕಾಡುತ್ತಿದೆ ಈ ಬೇಡಿಕೆ ನಮಗೆ ಅತಿ ಅವಶ್ಯಕವಾಗಿದೆ ನಮ್ಮಲ್ಲಿ ಎಲ್ಲಾ ವಾರ್ಡ್ಗಳು ಅಭಿವೃದ್ಧಿ ಕಾಣುತ್ತಿದೆ ಆದರೆ ನಮ್ಮ 3ನೇ ವಾರ್ಡ್ನಲ್ಲಿ ಮಾತ್ರ ಮೂಲಭೂತ ಸೌಕರ್ಯದ ಬಗ್ಗೆ ಸಂಬಂಧಿಸಿದವರು ಯಾರು ಸಹ ಆಸಕ್ತಿ ತೋರುತ್ತಿಲ್ಲ ಇಲ್ಲಿಯ ಈ ಸ್ಥಿತಿಗತಿಯನ್ನ ಇನ್ನಾದರೂ ಅರಿತು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕು ಎಂದು ನಿವೃತ್ತ ಉಪನ್ಯಾಸಕ ವಿವೇಕ್ ನಾಯಕ್ ಪ್ರಾಂಶುಪಾಲ ಆರ್ಟಿ ನಾಯಕ್ ನಿವೃತ್ತ ಕೆಎಸ್ಆರ್ಟಿಸಿ ನೌಕರ ಎಂಕೆ ನಾಯಕ್ ಸೇರಿದಂತೆ ಅನೇಕರು ಆಗ್ರಹಿಸಿದ್ದಾರೆ ಪ್ರತಿ ವರ್ಷ ಮುನ್ಸಿಪಾಲಿಟಿ ಅವರಿಗೆ ಮನವಿ ಹೇಳ್ಕೊಳ್ತಾ ಇದ್ದೇವೆ ಆದರೆ ಇದುವರೆಗೂ ಯಾವುದೇ ಪರಿಹಾರ ಸಿಗಲಿಲ್ಲ ನಮಗೆ ರೋಡ್ ಮೇಲೆ ನೀರು ಹರಿತಾ ಇದೆ ಅಟ್ ಲೀಸ್ಟ್ ಒಂದು ಗಟರ್ ಹಾಕ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಆದರೆ ಈ ಸಲ ಒಂದು ಗಟರ್ 31 ಮೀಟರ್ ಗಟರ್ ಸ್ಯಾಂಕ್ಷನ್ ಆಗಿತ್ತು ಆದರೆ ಗುತ್ತಿಗೆದಾರರು ಆ ಕೆಲಸವನ್ನು ಮಾಡಲಿಲ್ಲ ಹಾಗಾಗಿ ಮತ್ತೆ ಈ ವರ್ಷ ಈ ಸಮಸ್ಯೆ ಆಗಿದೆ ಮತ್ತು ಇಲ್ಲಿ ಮಳೆ ಜೋರಾದಾಗ ಹಳ್ಳದ ನೀರು ನುಗ್ತದೆ ಮುನ್ಸಿಪಾಲಿಟಿ ಅವರು ಬಂದು ಇಲ್ಲಿ ನೋಡಿದ್ದು ಭಾಳ ಸಲ ಬಂದು ನೋಡಿದ್ದೀರಿ ಹಿಂದಿನ ಮುನ್ಸಿಪಾಲಿಟಿ ಅಧ್ಯಕ್ಷರು ಚೀಫ್ ಆಫೀಸರ್ ಎಲ್ಲ ಸುಮಾರು 3-4 ಬಾರಿ ಬಂದು ನೋಡಿ ಹೋಗಿದ್ದಾರೆ ಆದರೆ ಪರಿಹಾರ ಮಾತ್ರ ಇದುವರೆಗೂ ಏನೂ ಆಗಲಿಲ್ಲ ನಾವು ಸಮಸ್ಯೆ ಅನುಭವಿಸ್ತಾನೆ ಇದ್ದೇವೆ ಹುಡುಗರಿಗೆ ಶಾಲೆ ಹೋಗಲಿಕ್ಕೆ ಹೊರಗಾಗ್ತಾ ಇಲ್ಲ ರಿಕ್ಷಾ ಒಳಗೆ ಬರ್ತಾ ಇಲ್ಲ ಹಿರಿಯ ನಾಗರಿಕರು ಇದ್ದಾರೆ ಅವರಿಗೆ ಅನಾರೋಗ್ಯ ಆದರೆ ಒಳಗೆ ಗಾಡಿ ಬರುವ ಸ್ಥಿತಿ ಇಲ್ಲ ವೆಹಿಕಲ್ ಇಲ್ಲಿಂದ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಇಂಥ ಸ್ಥಿತಿಯಲ್ಲಿ ಇದಕ್ಕೆ ಏನಾದರೂ ಒಂದು ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ತೇವೆ ಹೇಳಿದಾಗೆಲ್ಲ ಬಂದಿದ್ದಾರೆ ಅವರು ಬಂದಿದ್ದಾರೆ ಮಾಡ್ತೇನೆ ಅಂತ ಹೇಳ್ತಾರೆ ಅವರೇ ಈ 31 ಮೀಟರ್ ಹೊಸತಿಗೆ ಹೇಳಿ ಹಾಕ್ಸಿದ್ದಾರೆ ಹಾಕ್ಸಿದ್ದಾರೆ ಅದರದ್ದು ನನಗೆ ಟೆಂಡರ್ ಆದ ಬಗ್ಗೂ ಅದನ್ನು ತೋರಿಸಿದ್ದಾರೆ ಆದರೆ ಗುತ್ತಿಗೆ ಹಿಡಿದವರು ಮಾತ್ರ ಕೆಲಸವನ್ನು ಮಾಡಲಿಲ್ಲ ಇಲ್ಲ ಹಿಂದೂ ಒಂದು ಅಲ್ಲಿ ಆ ಕಡೆ ಹಳ್ಳ ಬಿದ್ದು ನೀರು ಒಳನುಗ್ಗು ಸ್ಥಿತಿ ಇತ್ತು ಅದನ್ನು ಅವರು ಮುನ್ಸಿಪಾಲ್ಟಿ ಚೀಫ್ ಆಫೀಸರನ್ನು ಮತ್ತು ಹಿಂದಿನ ಅಧ್ಯಕ್ಷರನ್ನ ಕರ್ಕೊಂಡು ಬಂದು ತೋರಿಸಿ ಅದನ್ನು ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಹೆಚ್ಚಿನ ಏನು ಕೆಲಸ ಆಗಲಿಲ್ಲ ಶಾಸಕರಿಗೂ ಹೇಳಾಗಿತ್ತು ಶಾಸಕರು ಸಹ ಬಂದು ನೋಡಿ ಹೋಗಿದ್ದಾರೆ ಒಂದ್ಸಲ ಬಂದಿದ್ದಾರೆ ಬಂದು ನೋಡಿ ಹೌದಲ್ಲ ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿ ಹೋಗಿದ್ದಾರೆ ಅವರು ನಮ್ಮ ಇಲ್ಲಿಯ ಮೆಂಬರೇ ಶಾಸಕರನ್ನ ಕರ್ಕೊಂಡು ಬಂದಿದ್ದರು ಇಲ್ಲಿ ಸ್ಥಿತಿ ತೋರಿಸಲಿಕ್ಕೆ ಕರ್ಕೊಂಡು ಬಂದಿದ್ದರು ಕರ್ಕೊಂಡು ಬಂದು ತೋರಿಸಿದ್ದಾರೆ ಅವರು ಆದರೆ ನಮ್ಮ ಪುರಸಭೆಯಿಂದ ಯಾಕೇನು ಇಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಕಳೆದ 9 ವರ್ಷಗಳಿಂದ ಈ ಭಾಗದ ಜನರು ಒಂದಿಲ್ಲೊಂದು ಸಮಸ್ಯೆ ಎದುರಿಸುತ್ತಲೇ ಬಂದಿದ್ದಾರೆ ಪುರಸಭೆ ಮೂಲಭೂತ ಸೌಕರ್ಯದ ಬಗ್ಗೆ ಗಮನ ಕೊಡುತ್ತಿಲ್ಲ ಈವರೆಗೆ ನಮಗೆ ಪುರಸಭೆ ಬೀದಿ ದೀಪ ಕಸ ಒಯ್ಯುವ ವಾಹನ ನೀಡಿದ್ದು ಬಿಟ್ಟರೆ ಯಾವುದೇ ಸೌಲಭ್ಯ ಒದಗಿಸಿಲ್ಲ ರಸ್ತೆ ನಿರ್ಮಾಣ ಮಾಡುವಾಗ ಒಬ್ಬೊಬ್ಬರು ಹಣ ಸಂಗ್ರಹಿಸಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಣ್ಣು ಹಾಕಿಸಿಕೊಂಡು ರಸ್ತೆ ನಿರ್ಮಿಸಿಕೊಂಡಿದ್ದೇವೆ ವಿದ್ಯುತ್ ಸಂಪರ್ಕಕ್ಕಾಗಿ 80,000 ರೂಪಾಯಿ ಸ್ವಂತ ಹಣ ಕ್ರೋಢೀಕರಿಸಿ ವಿದ್ಯುತ್ ಸೌಕರ್ಯ ಕಲ್ಪಿಸಿಕೊಂಡಿದ್ದೇವೆ ಇವೆಲ್ಲವನ್ನ ಗಮನಿಸಿದರೆ ನಮ್ಮ 3ನೇ ವಾರ್ಡ್ ಅಭಿವೃದ್ಧಿ ಕಾಣುತ್ತಿಲ್ಲ ಶಾಸಕ ದಿನಕರ್ ಶೆಟ್ಟಿ ಅವರೇ ಸ್ವತಃ ಇಲ್ಲಿಗೆ ಬಂದು ನಮ್ಮ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ ನೀರಿನ ಜಲಾವೃತ ನೋಡಿ ನೀವೇನು ದೋಣಿ ಮೇಲೆ ಓಡಾಡುತ್ತಿದ್ದೀರಾ ಎಂದು ಕೇಳಿದ್ರು ಈ ಸಮಸ್ಯೆಗೆ ಶೀಘ್ರವಾಗಿ ಪರಿಹಾರ ಒದಗಿಸಿಕೊಡುವಂತೆ ಭರವಸೆ ನೀಡಿದ್ರು ಆದರೆ ಯಾವುದು ಈಡೇರಿಲ್ಲ ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಮ್ಮ ಭಾಗದ ಜನರ ಕಷ್ಟವನ್ನ ಅರಿತು ಸಮಸ್ಯೆ ಬಗೆಹರಿಸಿ ಎಂದು ಸಿದ್ದನಬಾವಿ ಭಾಗದ ಸ್ಥಳೀಯರು ಮನವಿ ಮಾಡಿದ್ದಾರೆ 4ನೇ ಕ್ರಾಸ್ನಲ್ಲಿ ನಮ್ಮ ಮನೆ ಇದೆ ಆದರೆ ಸಿದ್ದನಬಾವಿ 4ನೇ ಕ್ರಾಸ್ನವರಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯ ಇಲ್ಲ ಮುನ್ಸಿಪಾಲ್ಟಿಯವರು ಬಂದು ಕೇಳಿದಾಗ ನಾವು ಪದೇ ಪದೇ ಅವರಿಗೆ ಮನವಿ ಕೊಟ್ಟಿದ್ದೇವೆ ಮತ್ತು ಹೇಳಿದ್ದೇವೆ ಯಾವ ಕೆಲಸನೂ ಆಗ್ತಾ ಇಲ್ಲ ಹಾಗೇಳಿ ನಾವು ಟ್ಯಾಕ್ಸ್ಗಳನ್ನು ಸರಿಯಾದ ಸಮಯಕ್ಕೆ ತುಂಬುತ್ತೇವೆ ಮತ್ತು ಟ್ಯಾಕ್ಸ್ ಯಾವುದು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ ಆದರೂ ನಮ್ಮ ವಾರ್ಡಿಗೆ ಯಾವುದೇ ಕೆಲಸ ಆಗ್ತಾ ಇಲ್ಲ
ಬರುವುದು ಆಶ್ವಾಸನೆ ಕೊಡೋದು ಹೋಗೋದು ಇಷ್ಟೇ ಆಗ್ತಾ ಇದೆ ಹೊರತಾಗಿ ಯಾವುದೇ ಕೆಲಸ ಆಗ್ತಿಲ್ಲ. ಒಂದು ವೆಹಿಕಲ್ ಸಹಿತ ಈ ರೋಡ್ನಲ್ಲಿ ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಯಾರಾದರೂ ಆರಾಮಿಲ್ಲ ಅಂತ ಹೇಳಿದ್ರೆ ಅವ್ರು ನಾವು ಎತ್ಕೊಂಡು ಹೋಗಿರೋ ಮೇನ್ ರೋಡಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿ ಇದೆ, ಯಾರೂ ಸ್ಪಂದಿಸ್ತಿಲ್ಲ. ಕುಮಟಾ ತಾಲೂಕಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಕುಮಟಾದಲ್ಲಿ 116.9 mm ಹೆಚ್ಚು ಮಳೆಯಾಗಿದ್ದು ಬುಧವಾರವೂ ಎಡೆಬಿಡದೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಗುಡ್ಡ ಕುಸಿತ, ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿರುವ ಬಗ್ಗೆ ವರದಿಯಾಗಿದೆ. ಕುಮಟಾ ತಾಲೂಕಿನಲ್ಲಿ ಬುಧವಾರ ಬಿಟ್ಟು ಬಿಡದೆ ಮಳೆ ಸುರಿದಿದೆ. ಒಂದೇ ಸಮನೆ ಅಬ್ಬರಿಸುತ್ತಿರುವ ಮಳೆಯಿಂದ ಪಟ್ಟಣದಿಂದ ಜನಸಾಮಾನ್ಯರು ಮನೆಗೆ ತೆರಳಲು ಪರದಾಡುವಂತಾಯಿತು. ಪಟ್ಟಣದಲ್ಲಿ ಬುಧವಾರ ನಡೆಯುವಂತೆ ಸಂತೆ ಮಾರುಕಟ್ಟೆಯಲ್ಲಿ ಮಳೆಯಿಂದ ಗ್ರಾಹಕರಿಲ್ಲದೆ ಬಿಕೋ ಎನ್ನುತ್ತಿತ್ತು. ತಾಲೂಕಿನ ಹಂದಿಗೋಣ ಗ್ರಾಮದಲ್ಲಿ ನಾಗೇಶ್ ಗಣಪತಿ ಮುಖ್ರಿ ಅವರ ಮನೆಗೆ ನೀರು ನುಗ್ಗಿದ ಪರಿಣಾಮ ಕುಟುಂಬದ 6 ಸದಸ್ಯರಿಗೆ ಹಂದಿಗೋಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಳಜಿ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಸಂತ್ರಸ್ತರಿಗೆ ಊಟೋಪಚಾರದ ವ್ಯವಸ್ಥೆ, ವೈದ್ಯಕೀಯ ಮತ್ತು ಇತರೆ ವ್ಯವಸ್ಥೆಯನ್ನ ಗ್ರೇಡ್ 2 ತಹಶೀಲ್ದಾರ್ ಸತೀಶ್ ಗೌಡ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಬರ್ಗಿಯಲ್ಲಿ ಮಹಾದೇವ ಶೇಷಾನಾಯ್ಕ ಮನೆಗೆ ನೀರು ನುಗ್ಗಿ ಹಾನಿ ಸಂಭವಿಸಿದೆ. ಹೊಳೆಗದ್ದೆ ರಾಮನಗಿಂಡಿಯ ಬೆತ್ತಗಿರಿ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದ್ದು ಸದ್ಯ ಯಾವುದೇ ಹಾನಿಯಾಗಿಲ್ಲ. ಕೆಲಬಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊನ್ನಪ್ಪ ನಾಯ್ಕ ಮನೆಯ ಮೇಲೆ ತೆಂಗಿನ ಮರ ಬಿದ್ದು ಮನೆ ಭಾಗಶಃ ಹಾನಿಯಾಗಿರುವ ಬಗ್ಗೆ ವರದಿಯಾಗಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಎಸ್ಎಸ್ ನಾಯ್ಕಲಮಠ, ಗ್ರೇಡ್ 2 ತಹಶೀಲ್ದಾರ್ ಸತೀಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬುಧವಾರ ಬೆಳಿಗ್ಗೆಯಿಂದ ಸಂಜೆಯ ತನಕ ಧಾರಾಕಾರವಾಗಿ ಮಳೆ ಸುರಿದಿದ್ದು ತಾಲೂಕಿನ ಬಹುಪಾಲು ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಪಟ್ಟಣದ ಶಶಿ ಹಿತ್ಲ ಹಾಗೂ ಗುಂದದಲ್ಲಿ ಈಶ್ವರ್ ಹರಿಕಾಂತ್, ಮೊಬ್ಲು ಹೊನ್ನ ನಾಯ್ಕ್, ಓಂ ದೇವು ನಾಯ್ಕ್, ದುರ್ಗಾದಾಸ್ ನಾಯ್ಕ್ ಹಾಗೂ ರಮೇಶ್ ನಾಯ್ಕ್ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಮೂರೂರು ಗ್ರಾಮದ ಸಾಲೆಹಕ್ಕಲದಲ್ಲಿ ಜವಳೆಹಳ್ಳದಲ್ಲಿ ನೀರು ತುಂಬಿದ ಪರಿಣಾಮ ಕೆಲ ರೈತರ ಅಡಿಕೆ ತೋಟಗಳಿಗೆ ನೀರು ನುಗ್ಗಿ ಹಾನಿ ಸಂಭವಿಸಿದೆ. ಮಳೆಯ ಅಬ್ಬರ ಜೋರಾದರೂ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಿರೀಕ್ಷೆಗೂ ಮೀರಿ ಮಳೆಯಾಗಿರುವುದರಿಂದ ರೈತರು ನಾಟಿ ಕಾರ್ಯ ಪ್ರಾರಂಭಿಸಿರುವುದು ಕಂಡುಬಂತು. ತಾಲೂಕಿನ ಮಿರ್ಜಾನ್, ಮೂರೂರು, ಹರಕಡೆ, ದೀವಳ್ಳಿ, ಸಾಂತಗಲ್ ಸೇರಿದಂತೆ ಹಲವು ಭಾಗಗಳಲ್ಲಿ ರೈತರು ಕೃಷಿ ಚಟುವಟಿಕೆಗೆ ಚುರುಕುಗೊಳಿಸಿದ್ದಾರೆ. ಕೃಷಿ ಭೂಮಿಯಲ್ಲಿ ನೀರಿನ ಕೊರತೆ ಕಂಡುಬಂದಿದ್ದ ರೈತರಿಗೆ ಕಳೆದೆರಡು ದಿನದಿಂದ ಸುರಿದ ಮಳೆ ವರದಾನವಾಗಿದೆ. ಪೊಲೀಸರು ಬಂದ್ರು ಓಡೋಗ್ಬಿಟ್ರು, ನಮ್ದು ಜವಾಬ್ದಾರಿ ಇಲ್ಲ ಅಂತ ಓಡೋಗ್ರು. ಹೋಗಿ ನೀವು ಹೋಗಿ ಅಂತ ಮತ್ತೇನ್ ಮಾಡೋದು, ಅವ್ನಿಗೆ ಮತ್ತೊಬ್ಬ ಬಂದಾಗ ಎಲ್ಲರೂ ನೀವು ಸಹಕಾರ ಕೊಡ್ಲಿಕ್ಕೆ ಏನ್ ಮಾಡುತ್ತೆ? ಹೌದಲ್ರಿ, ಬೇಕು ಇದಕ್ಕೆ ಒಂದ್ ಕೈಯಿಂದ ಚಪ್ಪಾಳ ಎಲ್ಲ, ಎಲ್ಲರದ್ದು ಸಹಕಾರ ಬೇಕು, ಗ್ರಾಮಸ್ಥರದ್ದು ಬೇಕು, ಎಲ್ಲ ಅಧಿಕಾರಿಗಳು ಸಾಮೂಹಿಕವಾಗಿ ಮಾಡುವಂತ ಕೆಲಸ ಇದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No.1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 lakh ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 bikes ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ.
ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.